ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ವೀಕ್ಷಕ್ರೆ ದೇಶದಲ್ಲಿ ಮಹಾಮಾರಿ ಕೊರೋನಾ ಕಾಟ ಮತ್ತೆ ಶುರುವಾಗಿದೆ ಕೇರಳದಲ್ಲಿ ಅಬ್ಬರಿಸುತ್ತಿರುವ ಕೊರೋನಾ ಸದ್ಯ ರಾಜ್ಯಕ್ಕೂ ಕಾಲಿಟ್ಟಿದೆ ಕರ್ನಾಟಕದಲ್ಲಿ ಸಕ್ರಿಯ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ರಾಜ್ಯದಲ್ಲಿ ನಿನ್ನೆ ತೊಂಬತ್ತೆರಡು ಪ್ರಕರಣಗಳ ಸಂಖ್ಯೆ ಇತ್ತು ಗುರುವಾರ ಆದರೆ ಶುಕ್ರವಾರ ನೂರರ ಗಡ್ಡಿ ದಾಟಿದೆ ನೂರ ಹದಿನೈದಕ್ಕೆ ತಲುಪಿದೆ ಒಂದೇ ದಿನದಲ್ಲಿ ಇಪ್ಪತ್ತ್ಮೂರು ಕೇಸ್ಗಳು ಪತ್ತೆಯಾಗಿವೆ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿವೆ ಹೀಗಾಗಿ ನಗರದ ಎಲ್ಲ ಆಸ್ಪತ್ರೆಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ ವಿಕ್ಟೋರಿಯಾ ವಾಣಿ ವಿಲಾಸ ಮಿಂಟೋ ಆಸ್ಪತ್ರೆಗಳಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದು ಆಸ್ಪತ್ರೆಯ ಪಿ ಡಿ ಬ್ಲಾಕ್ಗಳಲ್ಲಿ ಟ್ರಯಲ್ ಟ್ರಯಾ ಸೆಂಟರ್ ಗಳನ್ನು ನಿರ್ಮಾಣ ಮಾಡಲಾಗಿದೆ ನಿತ್ಯ ಆಸ್ಪತ್ರೆಗೆ ಆಸ್ಪತ್ರೆ ಕ್ಯಾಂಪಸ್ನಲ್ಲಿ ಸಿಬ್ಬಂದಿಗಳು ಟಿ ಪಿ ಆರ್ ಟೆಸ್ಟ್ ಮಾಡ್ತಿದ್ದಾರೆ ನಿನ್ನೆ ಇನ್ನೂರು ಜನರಿಗೆ ಟೆಸ್ಟ್ ಮಾಡಲಾಗಿದ್ದು ಹತ್ತು ಜನರಿಗೆ ಪಾಸಿಟಿವ್ ಕಂಡು ಬಂದಿತ್ತು ಕೋವಿಡ್ ಸೋಂಕಿತರಿಗೆ ಬೆಂಗಳೂರಿನ ಆಶ್ರಯ ಆಸ್ಪತ್ರೆಯಲ್ಲಿ ಪುರುಷರು ಮಹಿಳೆಯರು ಮಕ್ಕಳಿಗೆ ಪ್ರತ್ಯೇಕ ವಾರ್ಡ್ ನಿರ್ಮಾಣ ಮಾಡಲಾಗಿದೆ ಐಸಿಯು ನಲ್ಲಿ ಆರು ಬೆಡ್ಗಳನ್ನು ಇರಿಸಲಾಗಿದೆ ಚಿಕಿತ್ಸೆ ನೀಡಲು ನರ್ಸ್ ವೈದ್ಯರು ಟೆಕ್ನಿಷಿಯನ್ಸ್ಗಳು ಆಸ್ಪತ್ರೆ ಎಲ್ಲ ಸಿಬ್ಬಂದಿ ಸಜ್ಜಾಗಿದ್ದಾರೆ ಆಸ್ಪತ್ರೆಯಲ್ಲಿ ಪಿಪಿಇ ಪಿಪಿಇ ಕಿಟ್ ಮಾಸ್ಕ್ ಆಕ್ಸಿಜನ್ ಸಿಲಿಂಡರ್ ಲಿಕ್ವಿಡ್ ಆಕ್ಸಿಜನ್ ಹಾಗೂ ಆಕ್ಸಿಜನ್ ಜನರೇಟರ್ಗಳನ್ನು ಪರಿಶೀಲಿಸಿ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಇನ್ನು ಗುರುವಾರ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇನ್ನೂರು ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿತ್ತು ಪೈಕಿ ಹತ್ತು ಜನರಿಗೆ ಸೋಂಕು ದೃಢಪಟ್ಟಿದೆ ಆಸ್ಪತ್ರೆ ಸಿಬ್ಬಂದಿ ಪ್ರತಿದಿನ ಮುನ್ನೂರು ಕೋವಿಡ್ ಟೆಸ್ಟ್ ಮಾಡ್ತಿದ್ದಾರೆ ವಿಕ್ಟೋರಿಯಾ ವಾಣಿ ವಲಾಸ ಟ್ರಾಂಪ್ ಕೇರ್ ಕೋವಿಡ್ ಟೆಸ್ಟ್ ಮಾಡಲಾಗುತ್ತಿದೆ ಬೆಂಗಳೂರು ಗ್ರಾಮಾಂತರದಲ್ಲೂ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದೆ ದೇವನಹಳ್ಳಿ ತಾಲೂಕಿನ ನಲ್ಲೂರು ಬಳಿ ಓರೋ ಮಗುವಿಗೆ ಸೋಂಕು ತಗಲಿದೆ ಜ್ವರ ಮತ್ತು ಕೆಮ್ಮು ಅಂತ ಟೆಸ್ಟ್ ಮಾಡಿಸಿದ್ದ ಮಗುವಿಗೆ ಕೊರೋನಾ ದೃಢಪಟ್ಟಿದೆ ಸಾರಿ ಕೇಸ್ ಹಿನ್ನೆಲೆ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಮಗುವಿಗೆ ಐಸೋಲೇಷನ್ ಮಾಡಲಾಗಿದೆ ಆರೋಗ್ಯಾಧಿಕಾರಿಗಳು ಸ್ಪರ್ಶ ಸ್ಪರ್ಶ ಮಕ್ಕಳಿಗೆ ಸ್ಕ್ರೀನಿಂಗ್ ನಡೆಸಿದ್ರು ಎಸ್ ವೀಕ್ಷಕರೇ ಕೊರೋನಾ ಉಸುರುಬಳ್ಳಿ ಅದನ್ನು ನಿರ್ಲಕ್ಷಿಸುವಂತೂ ಇಲ್ಲ ಹಾಗೆಯೇ ಆತಂಕ ಪಡುವಾಗೂ ಇಲ್ಲ ಅದ್ರ ಬಗ್ಗೆ ಬೇಜವಾಬ್ದಾರಿ ಬೇಡ ದಯವಿಟ್ಟು ಮೊದಲೇ ಚಳಿಗಾಲ ಇರೋದರಿಂದ ಮನೆಯಲ್ಲಿ ಮಕ್ಕಳು ಮತ್ತು ವಯಸ್ಸಾದವರು ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸ್ಬೇಕು ಮೊದಲು ಶುರುವಾಗದೆ ಸಾಮಾನ್ಯ ಶೀತ ಸಾಮಾನ್ಯ ನೆಗಡು ಗಂಟ್ಲು ಕೆರೆತ ಸೋರೋದು ತಲೆನೋವು ಜ್ವರ ಲೈಟಾಗಿ ಶುರುವಾಯ್ತೇವೆ ಜನ ಜ್ವರ ಅನ್ಕೋತೀವಿ ಟೆಸ್ಟ್ ಮಾಡಿಸಿದ್ರು ಪಾಸಿಟಿವ್ ಅಂದ್ಬಿಡ್ತಾರೆ ಹಾಗನ್ಬಿಟ್ಟು ಟೆಸ್ಟ್ ಮಾಡಿಸ್ತೇ ಇರೋದು ಕೂಡ ತಪ್ಪು ಮನೆಯಲ್ಲಿ ತೆಗೆದಬೇಕಾದ ಸಣ್ಣ ಪುಟ್ಟ ಚಿಕಿತ್ಸೆಗಳನ್ನ ತೆಗೆದುಕೊಂಡು ಇಲ್ಲ ಅನಿಸಿದ್ರೆ ಟೆಸ್ಟ್ ಮಾಡಿಸೋದು ಒಳ್ಳೆಯದು ಅಲ್ಲದೆ ಶ್ವಾಸಕೋಶದ ತೊಂದರೆ ಹೃದಯ ಸಂಬಂಧಿ ಕಾಯಿಲೆ ಅಥವಾ ಇನ್ಯಾವುದೋ ಬೇರೆ ಬೇರೆ ಪಾರ್ಟ್ಸ್ಗಳು ಎಫೆಕ್ಟ್ಗಳಿರ್ತಾವಲ್ಲ ಯಾರಿಗಾರು ಅನಾರೋಗ್ಯ ಇದ್ದರೆ ದಯವಿಟ್ಟು ಅಂಥವ್ರು ಜ್ವರ ಇರಿದರೆ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸಿ ಚೆಕ್ ಮಾಡ್ಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಎಲ್ಲರೂ ಕೂಡ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ಗುಂಟುಕಲ್ಲು ಅನ್ಕೊಳ್ಳೋಕ್ಕಾಗಲ್ಲ ಆರೋಗ್ಯದ ವಿಚಾರದಲ್ಲಿ ಕೊರೋನಾ ಸೈಲೆಂಟಾಗಿ ಒಳಹೊಕ್ಕಿ ಎಷ್ಟೆಲ್ಲ ತೊಂದರೆ ಕೊಟ್ಟಿದೆ ಅಂತ ಯಾರನ್ನಾರು ಕೇಳ್ಕೊಂಡಿರ್ತಾರಲ್ಲ ಆ ಫ್ಯಾಮಿಲಿಯವ್ರಿಗೆ ಅದರ ಎಫೆಕ್ಟ್ ಗೊತ್ತು ಹೀಗಾಗಿ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಮನೇಲಿ ಮಕ್ಕಳಿದ್ರೆ ಮತ್ತೊಬ್ಬರು ಏಜ್ ಆದವ್ರ ಇದ್ದರೆ ದಯವಿಟ್ಟು ಆರೋಗ್ಯದ ಬಗ್ಗೆ ಜಾಗೃತಿ ಇರಲಿ